ವೀಕ್ಷಕರೇ, ಜನರು ಹೆಚ್ಚಾಗಿ ವೆಹಿಕಲ್ ಬಳಕೆಗೆ ಮುಂದಾಗಿರೋದು ನಮಗೆಲ್ಲ ತಿಳಿದಿರುವ ಸಂಗತಿಯೇ ಹೌದು. ಎಂತ ಕಡುಬಡವ ಅಂದ್ರೂ ಒಂದು ಮನೆಯಲ್ಲಿ ಎರಡು ವೆಹಿಕಲ್ ಇದ್ದೇ ಇರ್ತವೆ. ಹೀಗೆ ಮನೆ ಮನೆಗೂ ವಾಹನಗಳು ಇರೋದ್ರಿಂದ ಒಂದಲ್ಲ ಒಂದು ಕಾರಣಕ್ಕೆ RTO ಕಚೇರಿ ಎಡತಾಕೋದು ಎಲ್ಲರಿಗೂ ಅನಿವಾರ್ಯ. ಈ ಇಲಾಖೆ ದುಡ್ಡಿನ ಗಣಿ ಇದ್ದ ಹಾಗೆ ಇಲ್ಲಿನ ಅಧಿಕಾರಿ ಸಿಬ್ಬಂದಿ ವರ್ಗ ಕೈಯಲ್ಲೆಲ್ಲ ಮೂಟೆಯಲ್ಲಿ ಹಣ ಕಟ್ತಾರೆ ಅನ್ನೋದನ್ನ ಸಾಮಾನ್ಯವಾಗಿ ಜನ ಮಾತಾಡ್ಕೊಳ್ಳೋದನ್ನ ನಾವೆಲ್ಲ ಕೇಳಿದ್ದೇವೆ. ನಾವು ಕೂಡ ಕೆಲ ಘಟನೆಗಳನ್ನ ಕಣ್ಣಾರೆ ಕಂಡಿದ್ದೇವೆ. ಇದಕ್ಕೆ ತುಮಕೂರಿನ RTO ಕಚೇರಿಯೂ ಹೊರತಲ್ಲ ಅನ್ನೋದನ್ನ ಖಾಸಗಿ ಬಸ್ ಮಾಲೀಕರೊಬ್ಬರು ಇಲ್ಲಿನ ಇಂಚಿಂಚು ಭ್ರಷ್ಟಾಚಾರದ ಮಾಹಿತಿ ನೀಡುವ ಮೂಲಕ ಇಲ್ಲಿನ RTO ಕಚೇರಿಯಲ್ಲಿನ ಕರಾಳ ದಂಧೆಯನ್ನ ಅನಾವರಣ ಮಾಡಿದ್ದಾರೆ. ಹಾಗಾದ್ರೆ ಅಲ್ಲಿನ ಅಸಲಿ ಆಟವೇನು ಅನ್ನೋದನ್ನ ನೋಡೋಣ ಬನ್ನಿ. ಈತನನ್ನ ಒಮ್ಮೆ ಸರಿಯಾಗಿ ನೋಡ್ಕೊಳ್ಳಿ. ಹೊಟ್ಟೆ ಬಿಟ್ಕೊಂಡು ಪ್ಯಾಂಟ್ ಉದುರಿ ಹೋಗುತ್ತೋ ಏನೋ ಅನ್ನೋ ಥರ ಮುಸುಡಿ ಮತ್ತೊಂಥರ ಮಾಡಿಕೊಂಡು ಫೋಸ್ ಕೊಡ್ತಾ ಇರುವ ಈತನ ಹೆಸರು AV ಪ್ರಸಾದ್. ಈತ ತುಮಕೂರಿನ ಪ್ರಾದೇಶಿಕ ಸಾರಿಗೆ ಕಚೇರಿಯ ARTO. ಇವನ ಹೆಸರಿಗೆ ತಕ್ಕಂತೆ ಈ ಕಚೇರಿಯಲ್ಲಿ ಯಾವುದೇ ಕೆಲಸ ಆಗಬೇಕಂದ್ರೆ ಲಂಚ ಅನ್ನೋ ಹೇಸಿಗೆ ಪ್ರಸಾದವನ್ನ ಈ ಅಧಿಕಾರಿ ಪ್ರಸಾದ್ಗೆ ನೈವೇದ್ಯ ಮಾಡಿದ್ರೆ ಮಾತ್ರ ಇಲ್ಲಿ ಕೆಲಸ ಆಗೋದು. ಇವನ ಕೂಳು ಬಾಕತನಕ್ಕೆ ಸಾರ್ವಜನಿಕರು ಈಗಾಗಲೇ ರೋಸಿ ಹೋಗಿದ್ದಾರೆ. ಇವನ ಈ ಹೇಸಿಗೆ ಕಲೆಕ್ಷನ್ಗೆ ಸಾಥ್ ಕೊಡೋದು ಇವನ PA ನಾರಾಯಣನ್ ಹಾಗೂ ಮತ್ತೊಬ್ಬ ಅನಧಿಕೃತ ವ್ಯಕ್ತಿ ಅಂಜನ್ ಕುಮಾರ್ ಅಲಿಯಾಸ್ ಅಂಜಿ ಅನ್ನೋ ಗಂಜಿ ಗಿರಾಕಿಗಳು. ಮೋಟಾರ್ ಬೈಕ್, ಆಟೋ, ತ್ರಿಚಕ್ರ ವಾಹನ, ಲಘು ವಾಹನ, ಮಧ್ಯಮ ಹಾಗೂ ಬೃಹತ್ ಗಾತ್ರದ ವಾಹನ ಖರೀದಿ ಮಾಡಿ ಲೈಸೆನ್ಸ್ ಹಾಗೂ ನೇಮ್ ಪ್ಲೇಟ್ಗಾಗಿ ಕಚೇರಿಗೆ ಎಡತಾಕುವ ಎಲ್ಲರಿಗೂ ಇವನ ಲಂಚ ಬಾಕತನದ ದರ್ಶನವಾಗಿದೆ. ಸರ್ಕಾರ ನಿಗದಿ ಮಾಡಿರುವ ಶುಲ್ಕಕ್ಕಿಂತ ಹೆಚ್ಚು ಹಣ ಅಂದ್ರೆ ಲಂಚ ಪೀಕುವ ಈ ಪ್ರಸಾದ್ ಅಂಡ್ ಗ್ಯಾಂಗ್ ಜನರನ್ನ ಸುಲಿಗೆ ಮಾಡ್ತಾ ಇದ್ದಾರೆಂಬ ಆರೋಪ ಕೇಳಿ ಬಂದಿದೆ. ಯಾವ್ಯಾವ ಕೆಲಸಕ್ಕೆ ಎಷ್ಟೆಷ್ಟು ಲಂಚ ನೀಡಬೇಕು ಅನ್ನೋ ದರ ನಿಗದಿಪಡಿಸಿಕೊಂಡಿರುವ ಈ ಪ್ರಸಾದ ಕಚೇರಿಯಲ್ಲಿ ಗುಮಾಸ್ತರು, ಕೇಸ್ ವರ್ಕರ್ಗಳನ್ನ ನೇಮಕ ಮಾಡಿಕೊಂಡು ತನ್ನದೇ ಒಂದು ಟೀಮ್ ಕಟ್ಟಿಕೊಂಡಿದ್ದಾನಂತೆ. ಇವನ ಹಣದಾಹದ ವಿಚಾರ ಸ್ಥಳೀಯ ಅನೇಕ ರಾಜಕೀಯ ನಾಯಕರುಗಳಾದ ಕೇಂದ್ರ ಸಚಿವ VSೋಮಣ್ಣ, ಶಾಸಕ JyothiGanesh, ಮತ್ತೋರ್ವ ಶಾಸಕ SureshGowda ಅವರ ಗಮನಕ್ಕೆ ಹೋಗಿ ಇವನಿಗೆ ಹಿಗ್ಗಾಮುಗ್ಗ ಜಾಡಿಸಿದ್ದಾರಂತೆ. ಅಂತವರ ರೆಫರೆನ್ಸ್ ಮೇಲೆ ಬರುವವರ ಕೆಲಸ ಮಾಡಿಕೊಡುವ ಈ ಚೋರ ಉಳಿದವರ ಬಳಿ ಹಣ ಪೀಕದೆ ಕೆಲಸ ಮಾಡಿಕೊಡಲ್ವಂತೆ. ಮತ್ತೊಂದು ವಿಶೇಷ ಅಂದ್ರೆ ಇವನ ಈ ಹಲ್ಕಾ ದಂಧೆಗೆ ಬೇಸತ್ತಿರುವ ಇಲ್ಲಿನ ಸೂಪರ್ಡೆಂಟ್ ಒಬ್ರು ರೋಸಿ ಹೋಗಿ ಇಲ್ಲಿಂದ ವರ್ಗಾವಣೆ ಮಾಡಿಸಿಕೊಂಡು ಹೋಗಲು ರೆಡಿಯಾಗಿದ್ದಾರಂತೆ. ಇಲ್ಲಿ ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡಲು ಈತ ಅವಕಾಶ ನೀಡದೆ ಇಲಾಖೆಯನ್ನ ತನ್ನದೇ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಲೂಟಿಗೆ ಹಿಡಿದಿದ್ದಾನಂತೆ. ಇವನಿಗೆ ಸಾರಿಗೆ ಇಲಾಖೆ ಸಚಿವ ರಾಮ್ಲಿಂಗ್ ರೆಡ್ಡಿ ಕಚೇರಿಯಲ್ಲಿ ಕೆಲಸ ಮಾಡುವ ಸಿಸ್ಟಮ್ ರಾಜು ಅನ್ನೋರ ಕುಮ್ಮಕ್ಕು ಕೂಡ ಇದೆಯಂತೆ. ಹೀಗೆ ಬಿಲ್ಡಪ್ ಕೊಟ್ಟುಕೊಳ್ಳುವ ಈ ಪ್ರಸಾದ ಯಾರ ಭಯವಿಲ್ಲದೆ ನಿರ್ಭೀತಿಯಿಂದ ವಸೂಲಿಗಿಳಿದಿದ್ದಾನೆ. ಇವನಿಗೆ ದಿನದ ಆದಾಯವೇ ಒಂದೊಂದು ಸೆಕ್ಷನ್ ನಿಂದ ಒಂದೊಂದು ಹಂತದಲ್ಲಿ ಲಕ್ಷ ಲಕ್ಷ ಹಣ ಬರುತ್ತಂತೆ. ದಿನಕ್ಕೆ ಇಷ್ಟಾದ್ರೆ ತಿಂಗಳ ಲೆಕ್ಕ ಅದೆಷ್ಟೋ. ಈ ವಿಚಾರವನ್ನ ಸತತ 50 ವರ್ಷಗಳಿಂದಲೂ ಟ್ರಾನ್ಸ್ಪೋರ್ಟ್ ಉದ್ದಿಮೆ ನಡೆಸಿಕೊಂಡು ಜೀವನ ಸಾಗಿಸುತ್ತಿರುವ ಖಾಸಗಿ ಬಸ್ ಮಾಲೀಕ ನರಸಿಂಹ ಮೂರ್ತಿ ವಿವರವಾಗಿ ವಿವರಿಸಿದ್ದಾರೆ. ಈ ಪ್ರಸಾದನ ಕಳ್ಳಾಟದ ಕರ ಮತ್ತು ಏನು ಅನ್ನೋದನ್ನ ಅವ್ರ ಬಾಯಿಂದ ನೀವೇ ಕೇಳಿಸ್ಕೊಂಡ್ ಬಿಡಿ. ನನ್ನ ಹೆಸರು ನರಸಿಂಹ ಮೂರ್ತಿ ಅಂತ. ವಿಜಯಲಕ್ಷ್ಮಿ ಬಸ್ ಮಾಲೀಕರು ನಾವು. 50 ವರ್ಷದಿಂದ ಇದೇ ಫೀಲ್ಡ್ನಲ್ಲಿದ್ದೀನಿ. ಅಷ್ಟೇನಾ? ಹಾಂ, ಅಷ್ಟೇ. ನನಗಿಂತ ಜೂನಿಯರ್ ಅವರು ಮಾತಾಡ್ತಾರೆ. ಆದರೆ ಇವರು ಇಂಥ ಅಧಿಕಾರಿಗಳನ್ನ ನಾನೆಂದೂ ನೋಡಿರಲಿಲ್ಲ. ಯಾರು ಅಧಿಕಾರಿ ಅಂತಾರೆ? LV ಪ್ರಸಾದ್ ಅಂತ. AV ಪ್ರಸಾದ್ ಅಂತ. RTO. ಅವ್ರು RTO ಅಲ್ಲ, ARTO ಅವರು ಆ್ಯಕ್ಚುಲಿ. ಈಸ್ ನಾಟ್ ಎ ಪ್ರಮೋಟೆಡ್ ಪರ್ಸನ್. ಇದರಿಂದ ಮುಂದೆ ಇದೇ RTO ಆಫೀಸ್ಗೆ ಕೆಟ್ಟ ಹೆಸರು ಬರುತ್ತೆ. ಏನಕ್ಕೆ ಸರ್? ಏನಕ್ಕೆ ಅಂದರೆ ಬರೀ ದುಡ್ಡಿನಲ್ಲೇ ಇದ್ದರೆ 24 ಗಂಟೆ ಕೆಲಸಗಳ ಅಂಗಡಿ ಆಗುತ್ತೆ. ಯಾರು ಮಾಡೋರು ಕೆಲಸಗಳು? ಒಬ್ಬ ಪರ್ಮಿಟಿಗೆ ಬರ್ತಾನೆ. ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಅಂದರೆ ಏನು ಅಂತ RTA ಮಾಡೋದು ಕಲಿಬೇಕು. ಪ್ರತಿ 2 ತಿಂಗಳಿಗೊಂದ್ಸಲಿ RTA ಮಾಡಬೇಕು ಅಂತ ಹೈಕೋರ್ಟ್ ಡೈರೆಕ್ಷನ್ಸ್ ಇದೆ. ಇವ್ರು ಯಾಕೆ ಮಾಡ್ತಿಲ್ಲ? ಟೈಮಿಂಗ್ಸ್ ಮಾಡಬೇಕು. ಎಷ್ಟು ಪೆಂಡಿಂಗ್ ಇವೆ, ಯಾಕೆ ಮಾಡ್ತಿಲ್ಲ? ಹೈಕೋರ್ಟ್ ಡೈರೆಕ್ಷನ್ಸನ್ನೇ ವೈಲೇಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಇದು ಎಲ್ಲೆಲ್ಲೇನೋ ಇವರೇ ರಿಜೆಕ್ಟ್ ಮಾಡ್ತಾರಂತೆ ಎಲ್ಲ ಅವರೇ ಓಲ್ ಆ್ಯಂಡ್ ಸೋಲ್. ರಿಜೆಕ್ಟ್ ಮಾಡ್ಬೋದಾ ಅದು? ಇಲ್ಲ, ಮಾಡೋಕ್ಕೆ ಬರಲ್ಲ. ಏನಕ್ಕೆ ರಿಜೆಕ್ಟ್ ಮಾಡ್ತಾರೆ? ಅಲ್ಲ ಅವ್ರ ಇಂಟೆನ್ಷನ್ ಏನಿದೆಯೋ ಗೊತ್ತಿಲ್ಲ ನಮಗೆ. ಹೇಳಿದ್ರೆ ಒಂಥರ ಏನು ಹೇಳಿ ಅಂದರೆ, ನಾನು ಎಲ್ಲೆಲ್ಲರಿಗೂ ಹೋಗಲ್ವಲ್ಲ, ಪರ್ಮಿಟ್ ನೋಡಿ ನಾನು ಕೇಳಿ ಹೇಳ್ತೀನಿ. ಅಂಜಿದನು ನಾರಾಯಣಪ್ಪಂದು ಏನು ಕೆಲಸ? ಆಂಜಿದು ನಾರಾಯಣಪ್ಪಂದು ಎರಡು ಕಡೆಯಿಂದ ವಸೂಲಿ. ಹಾಂ ಹಾಂ ಹಾಂ. ಅವ್ರು ಯಾರು ಸರ್ ಅವರು? ಒಬ್ಬ ಪ್ಯೂವನ್ನು, ಇನ್ನೊಬ್ಬ ಔಟ್ಸೈಡ್ ಪರ್ಸನ್. ಔಟ್ಸೈಡ್ ಪರ್ಸನ್ ಅಂದರೆ ಅಂಜಿ ಅಂಜಿ. ಹಾಂ ಹಾಂ. ನಾರಾಯಣಪ್ಪ ಪ್ಯೂವನ್ನು ಇವರಿಬ್ಬರು ಕಲೆಕ್ಟ್ ಮಾಡಿ ಅವ್ರಿಗೆ ಕೊಡ್ತಾರೆ. ಹೌದು, ಸಂಜೆ ಹೋಗೋವಾಗ ಅವರೇ ತೊಗೊಂಡೋಗೋದು. ಅಂದಾಜು ಎಷ್ಟು ಮೊತ್ತ ಕಲೆಕ್ಟ್ ಆಗುತ್ತೆ ಸರ್? ಆಗುತ್ತೆ ಸುಮಾರು ಒಂದು 50,000ರಿಂದ 1,00,000 ರೂಪಾಯಿ ಆಗುತ್ತೆ. ಡೈಲಿ 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 ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಕೆಲಸ, ಏನು ಬೇಕಾದರೂ ಮಾಡ್ತಾರೆ. ದುಡ್ಡು ಕೊಟ್ಟಿಲ್ಲ ಅಂದರೆ ಕೆಲಸ ಆಗಲ್ಲ. ಒಂದು ಫೈಲು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಒಂದು ರೂಟ್ ಸರ್ವೆಗೆ ಹೆಡ್ ಆಫೀಸ್ನಿಂದ ಹಾಕ್ಸಿದ್ದೀವಿ. ಅದನ್ನು ಕರೆಕ್ಟಾಗಿ ನಾವು ಬೇಸ್ ಮಾಡಿದ್ದಕ್ಕೆ ಇವ್ರು ರಿಜೆಕ್ಟ್ ಮಾಡಿ ಇನ್ನೊಂದು ನೋಟಿಸ್ ಕೊಟ್ಟರು ನನಗೆ. ಆ ನೋಟಿಸಿಗೆ ನಾನು ತಿರುಗಿ ಉತ್ತರ ಕೊಟ್ಟೆ, ಇದು ಮಾಡೋಕ್ಕೆ ನಿಮಗೆ ಪ್ರಾವಿಷನ್ ಇಲ್ಲ, ಈ ಥರ ಮಾಡಬೇಕು ಅಂತ. ತಿರುಗಿ ಅದನ್ನು ಮಾಡಲಿಲ್ಲ. ಶರೀಫ್ ಸಾಹೇಬ್ರು ಒಂದೇ ಮಾತಂದರು, ನಿನಗೆ ಪ್ರಾವಿಷನ್ ಇದೆ ತಾನೇ, ನಡಿ ನಾನು ಮಾಡಿಕೊಡ್ತೀನಿ ಅಂದರು. ಮಾಡಿಕೊಟ್ಬಿಟ್ಟು ಅದ್ರ ಕಾಪಿ ತೊಗೊಂಡೋಗಿ ನಾನು ಹೆಡ್ ಆಫೀಸ್ಗೆ ಹಾಕ್ಬಿಟ್ಟೆ. ಸರ್, ಇವಾಗ ಅದು ಆಫೀಸ್ನಲ್ಲಿ ಇಲ್ಲೇ ಪೆಂಡಿಂಗ್ ಇದೆ ಸರ್. ಕೇಸ್ ವರ್ಕರ್ಗಳಿಗೂ ಇಲ್ಲಿ ಅಲ್ಲ ಅವ್ರಿಗೆಲ್ಲ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಮಾಮೂಲಿ. ಎಷ್ಟು RTO ಸೆಕ್ಷನ್ಗೆ 1,50,000 ತಿಂಗಳಿಗೆ. ಹಾಂ ಹಾಂ ಹಾಂ. ಎಲ್ಲಿ ಬರುತ್ತೆ 1,50,000? ಯಾರು ಕೊಡ್ತಾರೆ 1,50,000? ಮತ್ತೆ ಇವರು ಹೆಂಗೆ ಕೊಡಬೇಕು ಸರ್? ಅದನ್ನೇ ಸಾರ್ ಹೇಳ್ತಿರೋದು, ಶೋಷಣೆ ಅನ್ನೋದು ಹೆಂಗೆ. ಇನ್ನು ಈಗ ಒಂದು ರೀಪ್ಲೇಸ್ಮೆಂಟ್ಗೆ ಹಾಕಿದ್ರೆ 1,100 ರೂಪಾಯಿ. ಶಿವಮೊಗ್ಗದಲ್ಲಿ FC ಮಾಡಬೇಕಾಗಿದ್ದರೆ ಅಸೋಸಿಯೇಷನ್ನವರೇ 5,000 ರೂಪಾಯಿ ಕಲೆಕ್ಟ್ ಮಾಡಿಬಿಡ್ತಾರೆ. ಪರ್ಮಿಟ್ ರಿನ್ಯೂವಲ್ 2,500 ರೂಪಾಯಿ FC ಕೊಡ್ತಾರೆ. ಇಲ್ಲಿ ಯಾಕೆ ನೀವು ಇಷ್ಟೊಂದು ಕಲೆಕ್ಟ್ ಮಾಡ್ತಾ ಇದ್ದೀರಾ? ಇಲ್ಲಿ ಎಷ್ಟು ಸರ್? ಇಲ್ಲಿ 7,500 ರೂಪಾಯಿ ಬರುತ್ತೆ FC ಗೆ. ಗೌರ್ಮೆಂಟ್ ಫೀಸ್ ಎಷ್ಟು ಸರ್? ಗೌರ್ಮೆಂಟ್ ಫೀಸು 1,100. ಇಲ್ಲಿ 7,500 ತಗೋತಾರೆ. 7,500 ಟ್ಯಾಕ್ಟ್ರುಗಳ ಜನ ಫೈಲೇ ಇಲ್ಲ ಅಂತಾರೆ ಇಲ್ಲಿ. ಅಲ್ಲ ಅದರಲ್ಲಿ ಏನಾಗಿದೆ ಅಂದರೆ, ಬೋನೋಫೈಡ್ ಇಲ್ಲ, ಏನೂ ಇಲ್ಲ, ರಿಜಿಸ್ಟರ್ ಮಾಡ್ತಾರೆ. ಒಂದೊಂದು ಟ್ಯಾಕ್ಟ್ರ್ ಮಾಡಿದ್ರೆ ಇಷ್ಟಿಷ್ಟು ಅಂತ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಅವರು. ಅವರೇ ಫಿಕ್ಸ್ ಮಾಡ್ತಾರೆ. ರೆಕಾರ್ಡ್ ರೂಮಲ್ಲಿ ಫೈಲೇ ಇಲ್ಲ ಅಂತ ಹೇಳ್ತಾರೆ. ಫೈಲ್ಗಳು ಇವೆ ಸರ್, ಎಲ್ಲೂ ಹೋಗಿಲ್ಲ, ಅವು ಬೇರೆ ಕಡೆ ಇವೆ. RTO ಆಫೀಸಲ್ಲಿ ಇಲ್ಲ. ಅದು ಕಚೇರಿ ಫೈಲು ಕಚೇರಿಯಲ್ಲೇ ಇರಬೇಕಲ್ವಾ? ಕಚೇರಿ ಫೈಲ್ ಕಚೇರಿಯಲ್ಲಿ ಇರಬೇಕು. ಕಚೇರಿಯವರು ಮಾಡೋ ಕೆಲಸ ಅಲ್ಲ ಅದು. ಬೋನೋಫೈಡ್ ಇಲ್ದಿರ ರಿಜಿಸ್ಟರ್ ಮಾಡಿಕೊಡ್ದು. ಅದಕ್ಕಂತಲೇ ರಾಮನಗರದ RTO ಒಳಗೆ ಹಾಕಿತ್ತು. ಸರಿ ಸರ್, ಸರಿ. ಇದು ಕತೆ. ಇಲ್ಲಿ ಕೇಸ್ ವರ್ಕರ್ಗಳು ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಇವಾಗ ಬಂದಿರೋ ಸೂಪರ್ಡೆಂಟ್ಗೂ ಬೇಜಾರಾಗಿದೆ, ಹೊರಟೋಗ್ತೀನಿ ಅಂತ ಇದ್ದಾರೆ. ಯಾರು ಸರ್ ಸೂಪರ್ಡೆಂಟ್ ಹೆಸರು ಸರ್? ದೇವರಾಜು ಅಂತ. ದೇವರಾಜು ಅವ್ರು ಹೋಗ್ಬಿಡ್ತೀನಿ ಅಂತ. ಅವ್ರ ನನಗೆ ಬೇಡಪ್ಪ, ಇಲ್ಲಿ ಅವ್ರ ಕೆಲಸ ಅವ್ರು ಮಾಡೋಕ್ಕೆ ಇವ್ರು ಬಿಡದೆ ಹೋದರೆ ಸೂಪರ್ಡೆಂಟ್ ಪವರ್ ಸೂಪರ್ಡೆಂಟ್ ಇಲ್ಲ ಸರ್. ನೀವು ಅದೇನೋ ಒಂದು ಲೆಟರ್ ಬರೆದಿದ್ದೀನಿ ಕಮಿಷನರ್ಗೆ ಅಂತ ಯಾರೋ ಹೇಳಿದ್ರು. ಹೌದು, ಯಾಕೆಂದರೆ ಕಮಿಷನರೇ ಲೆಟ್ರ್ ಕೊಟ್ಟಿದ್ದಾರೆ, ಇಂಥ ಕಡೆ ರೂಟ್ ಸರ್ವೆ ಈ ಥರ ಮಾಡಿ ತಗೊಂಡು ಬನ್ನಿ ಅಂತ. ಅದನ್ನು ನಾವು ಇಲ್ಲಿ ಕೊಟ್ಟಾಗ ಇವ್ರು ಮಾಡೋದಿಲ್ಲ, ನನಗೆ ಅದು ಬೇಕು ಇದು ಬೇಕು ದುಡ್ಡು ಬೇಕು ಅಂದರು. ನಾವು ಬಿಟ್ಬಿಟ್ವಿ. ನಾನು ಶರೀಫ್ ಸಾಹೇಬ್ರಿಗೆ ಹೇಳಿದೆ, ರೂಟ್ ಸರ್ವೆ ಮಾಡಿದ್ದೆ, ಅದೇ ರಿಪೋರ್ಟ್ ತೊಗೊಂಡೋಗಿ ಅವ್ರು ಸಬ್ಮಿಟ್ ಮಾಡಿದ್ರೆ ಮಾಡಲಿ, ಮಾಡದೆ ಇರಲಿ ಬೇಡ ಅಂತ ನಾನು ಬರ್ಕೊಟ್ಬಿಟ್ಟು ಬಂದು ಹೆಡ್ ಆಫೀಸಿಗೆ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.